ಡಿಸೆಂಬರ್ ಮೂವತ್ತು ಅನುದಿನದ ದಿನದ ಈ ದಿನದ ವಾಕ್ಯ ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷಾ ಕಿರೀಟವನ್ನು ಇಟ್ಟಿದ್ದಿ ದಾವಿದನ ಕೀರ್ತನೆಗಳು ಅರವತ್ತೈದನೇ ಅಧ್ಯಾಯ ಹನ್ನೊಂದನೇ ವಚನ ಈ ವರ್ಷದಲ್ಲಿ ದೇವರು ನಮ್ಮನ್ನು ನಡೆಸಿದ ರೀತಿಯನ್ನು ಅವಗಾಹನೆ ಮಾಡುವುದಾದರೆ ದೇವರ ಒಳ್ಳೆಯತನ ಮತ್ತು ಕರುಣೆಯು ನಮ್ಮ ನಂಬಿಕೆ ವಿಶ್ವಾಸಗಳನ್ನು ಉತ್ತೇಜನಗೊಳಿಸಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂಬರುವ ವರ್ಷದಲ್ಲಿ ಆತನ ಮೇಲೆ ವಿಶ್ವಾಸವನ್ನು ಇಡಲು ಇಂಬು ಕೊಡುತ್ತದೆ ದೇವರ ಮಕ್ಕಳಾಗಿ ನಮ್ಮ ವಿಷಯದಲ್ಲಿ ದೇವರು ತೋರಿಸುವ ಎಲ್ಲಾ ರೀತಿಯ ಆಶೀರ್ವಾದಗಳಿಗಾಗಿ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಹಾಗೂ ಇಡೀ ವರ್ಷದಲ್ಲಿ ಹಾಗೂ ಮುಂಬರುವ ವರ್ಷದಲ್ಲಿಯೂ ನಮ್ಮನ್ನು ಆತನು ಸ್ಥಾಪಿಸುವ ರಾಜ್ಯದ ಕಡೆಗೆ ನಡೆಸುತ್ತಾನೆ ಎಂಬ ನಂಬಿಕೆಯನ್ನಿಟ್ಟು ಮುಂದುವರೆಯೋಣ ನಾವು ಮೊದಲು ದೇವರಲ್ಲಿ ನಂಬಿಕೆ ಇಟ್ಟ ಕಾಲಕ್ಕಿಂತ ಈಗ ನಾವು ದೇವರ ರಾಜ್ಯಕ್ಕೆ ಹತ್ತಿರವಾಗಿದ್ದೇವೆಂದು ತಿಳಿಯೋಣ ದೇವರು ನಮ್ಮಲ್ಲಿ ಪ್ರಾರಂಭಿಸಿರುವ ಈ ಒಳ್ಳೆಯ ಕಾರ್ಯವನ್ನು ಮುಂದುವರೆಸಿ ಅದನ್ನು ಪೂರ್ಣಗೊಳಿಸಲು ಇಚ್ಛೆಯುಳ್ಳವನಾಗಿದ್ದಾನೆ ಆದರೆ ನಾವು ನಮ್ಮ ಚಿತ್ತ ಜೀವನ ಮತ್ತು ಸರ್ವಸ್ವವನ್ನು ಆತನಲ್ಲಿರುವ ಜ್ಞಾನ ಮತ್ತು ಪ್ರೀತಿಯ ಪರಾಮರಿಕೆಗೆ ಒಪ್ಪಿಸಿದ್ದಲ್ಲಿ ಮಾತ್ರ ಸಾಧ್ಯವಾಗುತ್ತದೆ